ಕಿತ್ತೂರು ತಾಲೂಕಿನ ತುರ್ಮರಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯಾರಿ ಚನ್ನಮ್ಮನ ಕಿತ್ತೂರು ಕೆರೆ ಅಭಿವೃದ್ಧಿ ಸಮಿತಿ ತುರ್ಮರಿ ಹಾಗೂ ಗ್ರಾಮ ಪಂಚಾಯಿತಿ ತುರ್ಮರಿ ಹಾಗೂ ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ನಮ್ಮೂರು ನಮ್ಮ ಕೆರೆ ಯೋಜನೆಯ ಅಡಿಯಲ್ಲಿ ಪುನಶ್ಚೇತನಗೊಳ್ಳುತ್ತಿರುವ 199ನೇ ನಮ್ಮೂರು ನಮ್ಮ ಕೆರೆ ಹೂಳು ಎತ್ತುವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಶ್ರೀಮತಿ ಚನ್ನಮ್ಮ ಹೊಸ್ಮನಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಶ್ರೀ ಪ್ರದೀಪ್ ಶೆಟ್ಟಿ ನಿರ್ದೇಶಕರು ಚನ್ನಪ್ಪ ಶ್ರೀ ಹುಬ್ಬಳ್ಳಿ ಕೆರೆ ಸಮಿತಿ ಅಧ್ಯಕ್ಷರು ಎಂಎಸ್ ಬೋಗೂರ್ ಮಾಜಿ ಪಿಕೆಪಿಎಸ್ ಅಧ್ಯಕ್ಷರು ಶ್ರೀ ಉಮೇಶ್ ನೇಸರ್ಗಿ ಶಿಕ್ಷಕರು ಶ್ರೀ ಅಶೋಕ್ಗೌಡ ಪಾಟೀಲ್ ಊರಿನ ಗಣ್ಯರು ಶ್ರೀ ಎಂಎಸ್ ಡೊಳ್ಳಿನ್ ಗೌರವ ಅಧ್ಯಕ್ಷರು ಶ್ರೀಮತಿ ರಾಧಾ ಮೇಡಂ ಪಿಡಿಯೋ ಗ್ರಾಮ ಪಂಚಾಯಿತಿ ತುರ್ಮರಿ ಶ್ರೀಮತಿ ಸುನಂದಾ ಶೀಗಿಹಳ್ಳಿ ಒಕ್ಕೂಟ ಅಧ್ಯಕ್ಷರು ತುರ್ಮರಿ ಪ್ರಶಾಂತ್ ನಾಯಕ್ ಹಾಗೂ ಮಂಜುನಾಥ್ ಇಂಜಿನಿಯರ್ ಸಿದ್ರಾಮ್ ಕೌಜಲ್ಗಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಿರಣ್ ವಾಳದ್ ಪಟ್ಟಣ ಪಂಚಾಯಿತಿ ಸದಸ್ಯರು ಕಿತ್ತೂರು ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯ ಸಮಿತಿಯ ಸದಸ್ಯರು ಹಾಗೂ ಎಲ್ಲ ತುರ್ಮರಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಅಭಿಷೇಕಡ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ತುರ್ಮರಿ. ಸರ್, ಇದನ್ನು 199ನೇ ನಮ್ಮೂರ ಕೆರೆನು ಅಂತ ಕಾರ್ಯಕ್ರಮ ಎಲ್ಲರಿಗೂ ಸಂಬಂಧಪಟ್ಟ ವಿಷಯ ಅಂತ ಹೇಳಿದ್ರೆ ಈಗ ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರ ಸರ್? ಇವತ್ತಿಂದ ಸ್ಟಾರ್ಟ್ ಸರ್, ಇವತ್ತು ಉದ್ಘಾಟನೆ ಆಗಿದೆ ಅಂತ ಹೇಳಿದ್ರೆ ಸ್ಟಾರ್ಟ್ ಈಗ ಈ ಕೆಲಸವನ್ನ ಸ್ಟಾರ್ಟ್ ಮಾಡ್ತೇವೆ ಮತ್ತೆ ಮುಂದಕ್ಕೆ ಮುಗಿಯುವವರೆಗೆ ನಿರಂತರವಾಗಿ ನಡೆಯುತ್ತದೆ. ಅದನ್ನ ಸರಿಯಾಗಿ ನೋಡಿಕೊಳ್ಳಿಕ್ಕೆ ನಮ್ಮ ಇಂಜಿನಿಯರ್ ಅವರು ಬರ್ತಾ ಇರ್ತಾರೆ ಆಗಾಗ, ಮತ್ತೆ ನಮ್ಮ ನೋಡಲ್ ಅಧಿಕಾರಿಯಾಗಿ ಕೃಷಿ ಅಧಿಕಾರಿಯವರನ್ನ ನಾವು ಈ ತಾಲೂಕಿನ ಕೃಷಿ ಅಧಿಕಾರಿಯವರನ್ನು ನೇಮಿಸಿದ್ದೇವೆ. ಸಮಿತಿಯವರು ಕೂಡ ಇಲ್ಲಿ ಆಗಾಗ ಎಲ್ಲ ಬಂದು ಬರ್ತಾ ಇರ್ತಾರೆ. ಮತ್ತೆ ಒಂದು ಒಂದು ತಿಂಗಳ ಒಳಗಡೆ ಮುಗಿಸುವ ನಮ್ಮ ಖಂಡಿತವಾಗಿಯೂ ಗುರಿ ಇದೆ. ಒಂದು ತಿಂಗಳಲ್ಲಿ ಈ ಕೆಲಸವನ್ನು ಮುಗಿಸಬೇಕು. ಅದರ ನಡುವಲ್ಲಿ ಸಮಿತಿಯವ್ರದ್ದೊಂದು 2-3 ಸಲ ಮೀಟಿಂಗ್ ಮಾಡಿಸಿ ಅವರನ್ನ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ನಾನು ನಮ್ಮ ಸೈಡಿಂದ ಹೇಗೋ ಸಪೋರ್ಟ್ ಇದೆ, ಊರವರ ಸೈಡಿಂದ ಎಲ್ಲ ಕಡೆಯಿಂದ ನಮಗೆ ಸಪೋರ್ಟನ್ನು ನೀವು ಕೊಡಬೇಕು ಅಂತ ಹೇಳಿ ಎಲ್ಲರಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ. ಸರಿ ಸರ್, ಇವಾಗ ಇದೆಲ್ಲ ಒಳಗಡೆ ಈ ಥರ ಇದೆ, ಇವಾಗ ನೋಡಿದರೆ ಈಗ ಯಾವ ಥರ ಈ ಎಲ್ಲಿ ಸಾಗಣೆ ಮಾಡುವಂಥ ಕಾರ್ಯಕ್ರಮ ಒಂದು ನೀವು ಯೋಜನೆ ಮಾಡಿದ್ದಾರೆ ಇವಾಗ? ಈ ಮಣ್ಣನ್ನು ತೆಗೆಯುವಂಥದ್ದು ನೀವು ತಾವು ಹೇಳ್ತಾ ಇದ್ದೀರಿ ಸರ್. ಮೇಯ್ನ್ ಮಣ್ಣನ್ನು ನಾವು ಕೃಷಿಕರು ಅಂದರೆ ಈ ಏನು ಇದರ ಮಣ್ಣು ಫಲವತ್ತಾದ ಮಣ್ಣಿದೆ ಎಲ್ಲ ಕೆರೆಯಲ್ಲಿ, ಅದನ್ನು ನಮ್ಮ ಇಲ್ಲಿ ಅಕ್ಕಪಕ್ಕದಂಥ ಎಲ್ಲ ಕೃಷಿಕರು ಕೊಂಡೋಗೋದಂಥೇಳಿ ಆಲ್ರೆಡಿ ನಾವು ಅವರಲ್ಲಿ ಮಾತಾಡಿದ್ದೇವೆ. ಮತ್ತು ಅದರಲ್ಲಿ ಅವರು ಕೊಂಡೋಗ್ತಾರೆ. ಮೊನ್ನೆ ಹಿರೇನಂದಿಯಲ್ಲಿ ನಡೆದಂಥ ಇದರಲ್ಲಿ ಕೆರೆಯಲ್ಲಿ ಕೂಡ ಎಲ್ಲರೂ ಕೂಡ ಕೃಷಿಕರು ಕೊಂಡೋಗಿದ್ದಾರೆ. ಅವರ ಕೃಷಿಗೆ ಅದೊಂದು ಫಲವತ್ತಾದಂಥ ಒಂದು ಮಣ್ಣಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಮತ್ತು ಸೈಡಲ್ಲಿ ವೇಸ್ಟ್ ಮಣ್ಣುಗಳನ್ನು ಸೈಡ್ಗೆ ಏರಿಯಾಗಿ ನಾವು ಮಾಡ್ತೇವೆ ಅಂತ ಹೇಳಿ. ಒಟ್ಟಾರೆ ಇಲ್ಲಿ ಏನಾಗುವಂಥ ಕಾರ್ಯಕ್ರಮ ಇದೆ ಸರ್? ಸರ್ ಇಲ್ಲಿ ಒಟ್ಟಾರೆ ತಂತಿ ಬೆಳೆ ಆಗಿರ್ಬೋದು, ಸೈಡ್ ಏನೇನಾಗುವಂಥ ಕಾರ್ಯಕ್ರಮ ಇದೆ? ಈಗ ನೆಕ್ಸ್ಟ್ ಒಂದೊಂದೇ ಪ್ಲ್ಯಾನ್ ಮಾಡ್ತೇವೆ ಸರ್. ಈಗ ನಮ್ಮ ಏನು ಖರ್ಚು ವೆಚ್ಚದಲ್ಲಿ ನೋಡಿ ಮತ್ತೆ ಕೆಲವೊಂದು ಕಡೆಯಲ್ಲಿ ಹೇಗೆ ಮಾಡಿದ್ದಾರೆ ಅಂತ ಕೇಳಿದ್ರೆ, ಕೆರೆಯ ಮಣ್ಣ ಫಲವತ್ತಾದ ಮಣ್ಣನ್ನು ಅವರ ಏನು ಭೂಮಿಗೆ ಕೊಂಡೋಗುವಾಗ ಕೆಲವೊಂದು ಕಡೆ ಸಮಿತಿಯವರು ಅದಕ್ಕೆ ಒಂದು 50 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಆ ಸಮಿತಿಗೆ ಒಂದು ಏನು ಒಂದು 50,000 ರೂಪಾಯಿ ಬಂತು, ಇನ್ಕಮ್ ಬಂತು ಅಂತ ಹೇಳಿದರೆ ಮಾಡಬಹುದು, ಮಾಡದೇ ಇರ್ಬೋದು. ಬಂತು ಅಂತ ಆದರೆ ಅದರಲ್ಲಿ ಮತ್ತೆ ಬೇಲಿ ಮಾಡುವಂಥದ್ದು, ಮುಖ್ಯವಾಗಿ ನಮಗೆ ಬೇಲಿ ಮಾಡೋದ್ರ ಜೊತೆಗೆ ಗಿಡ ನಾಟಿ ಮಾಡುವಂಥ ಕಾರ್ಯಕ್ರಮಗಳನ್ನು ನಾವು ಪ್ರಾಶಸ್ತ್ಯ ಕೊಡ್ತೇವೆ. ಯಾಕೆಂತ ಕೇಳಿದರೆ, ಮೊನ್ನೆ ಕೂಡ ನಮ್ಮ ಗಿಡ ನಾಟಿ ಮಾಡೋದ್ರಿಂದ ನಮ್ಮ ಪ್ರಕೃತಿಯ ಸೌಂದರ್ಯವೂ ಉಳಿತದೆ, ಪ್ರಕೃತಿಯೂ ಉಳಿತದೆ ಅಂತ ನಾನು ಭಾವಿಸ್ತೇನೆ.